ರಾಜ್ಯಾಧ್ಯಕ್ಷ ಆಯ್ಕೆ ಬಳಿಕ ವಿಪಕ್ಷ ನಾಯಕನ ಆಯ್ಕೆ ಸರ್ಕಸ್ ಇಂದಿನ ಬಿಆರ್ಪಿ ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹಿಸಿ ಆಯ್ಕೆ ಅಶೋಕ್ ಅಶ್ವಥ್ ಸುನಿಲ್ ಕುಮಾರ್ ಪೈಕಿ ಯಾರಿಗೆ ಒಲಿಯುತ್ತೆ ಲಕ್ ಕಾಂಗ್ರೆಸ್ ಟಾರ್ಗೆಟ್ ಮಾಡಿದ ಎಚ್ಡಿಕೆ ಮೇಲೆ ಸಮರ ಜಂತಕಲ್ ಮೈನಿಂಗ್ ಹಗರಣದ ತನಿಖೆಗೆ ಮುಂದಾದ ಸರ್ಕಾರ ಕುಮಾರಸ್ವಾಮಿ ಕಟ್ಟಿ ಹಾಕಲು ಎಸ್ಐಟಿ ಅಸ್ತ್ರ ಪ್ರಯೋಗ ಕೆಇಎ ಪರೀಕ್ಷಾ ಅಕ್ರಮದಲ್ಲಿ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗ ಆರೋಪಿ ರುದ್ರಗೌಡ ಬಳಿ 17 ಹಾಲ್ ಟಿಕೆಟ್ ಪತ್ತೆ ಕೆಂಪನಿಗಳ ಜೊತೆ ಕಲಬುರಗಿಯ ಜೇವರ್ಗಿ ತಾಲೂಕಿನ ಅಭ್ಯರ್ಥಿಗಳ ಲಿಂಕ್ ಡಾಕ್ಟರ್ ನಿರ್ಲಕ್ಷ್ಯಕ್ಕೆ ಮಹಿಳೆ ಸಾವು ಆರೋಪ ಆಸ್ಪತ್ರೆಯ ಮುಂದೆ ಆಂಬ್ಯುಲೆನ್ಸ್ ನಲ್ಲಿ ಶವವಿಟ್ಟು ಆಕ್ರೋಶ ಬೆಂಗಳೂರಿನ ಕೆಜೆಹಳ್ಳಿ ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬಳಿ ಪ್ರತಿಭಟನೆ ಇಂದು ಮಧ್ಯಪ್ರದೇಶದ 230 ಕ್ಷೇತ್ರಗಳಿಗೆ ಮತದಾನ ಕಣದಲ್ಲಿನ ಅಭ್ಯರ್ಥಿಗಳ ಭವಿಷ್ಯ ನಿರ್ಧರಿಸಲಿರುವ ಮತದಾರ ಇತ ಛತ್ತೀಸ್ಗಢದಲ್ಲಿಯೂ ವೋಟಿಂಗ್ ಪ್ರಕ್ರಿಯೆ ಆರಂಭ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ